ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಗೋಹತ್ಯೆ ನಿಷೇಧ ಕಾಯ್ದೆ ಚರ್ಚೆಯ ಮುನ್ನೆಲೆಗೆ ಬರ್ತಾ ಇದೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ವಿರೋಧಿಸಿಕೊಂಡೇ ಬರ್ತಾ ಇರುವಂತಹ ಕಾಂಗ್ರೆಸ್ ಇದೀಗ ಅಧಿಕಾರದ ಚುಕ್ಕಾಣಿ ಹಿಡಿತಾ ಇದ್ದಂತೆ ಸರ್ಕಾರದ ಮಟ್ಟದಲ್ಲೇ ಕಾಯ್ದೆ ಹಿಂಪಡೆಯುವ ಪ್ರಯತ್ನ ಆರಂಭಿಸಿದೆ ಈ ಕುರಿತು ಪಶುಸಂಗೋಪನಾ ಸಚಿವ ವೆಂಕಟೇಶ್ ಸುಳಿವು ನೀಡಿದ್ದಾರೆ ಎಮ್ಮೆ ಮತ್ತು ಕೋಣ ಕಡಿಬಹುದಾದರೆ ಹಸುವನ ಯಾಕೆ ಕೊಲಬಾರದು ಅಂತ ಸಚಿವರು ಪ್ರಶ್ನೆ ಮಾಡಿದ್ದಾರೆ ಇದು ಗೋಹತ್ಯೆ ನಿಷೇಧ ಕಾಯ್ದೆ ಹಿಂಪಡೆಯುವ ಸುಳಿವು ಅಂತ ವಿಶ್ಲೇಷಿಸಲಾಗ್ತಾ ಇದೆ ತಗೊಂಡಿಲ್ಲ ಅವ್ರು ಹಿಂದೆ ಇದ್ದಾಗ ಬಿಜೆಪಿ ಅವರು ಏನು ಮಾಡಿದ್ದಾರೆ ಅವರು ಒಂದು ಇತ್ತಗ ಬಿಲ್ ತಂದ್ರಲ್ಲ ಅದರಲ್ಲಿ ಅವರು ಈ ಎಮ್ಮೆಗಳು ಕೋಣ ಮತ್ತೆ ಎಮ್ಮೆಗಳಿದೆಯಲ್ಲ ಅದನ್ನ ಇದನ್ನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹೊಸಗಳು ಮಾಡಬಾರ್ದು ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡುವ ತೀರ್ಮಾನ ತರಬೇಕು ಈಗ ಎಮ್ಮೆ ಕೋಣ ಕಡಿಯೋದ್ರೆ ಹಸುವೆ ಕಡಿಬಾರದು ವಯಸ್ಸಾಗಿರೋದು ಈಗ ಅವ್ರ ಎಮ್ ಎಮ್ಮೆನ ಕೋಣನ ಕಡಿಯೋಕೆ ಅವಕಾಶ ಕೊಟ್ಟಿದ್ರೆ ಹಸುನಾರದು ಅಂತ ಪ್ರಶ್ನೆ ಬಂದೇ ಬರುತ್ತಿದೆ ನಾವೇ ಎಮ್ಮೆ ಕೋಣ ಹಸುವಿನ ವ್ಯತ್ಯಾಸ ನಾನು ಎಮ್ಮೆ ಕೋಣ ಹಸು ಒಂದು ಹಸು ಮತ್ತು ಕೋಣದ ನಡುವಿನ ವ್ಯತ್ಯಾಸ ಗೊತ್ತಿಲ್ಲದೆ ಇರುವಂಥವರು ಒಬ್ಬರು ಮಂತ್ರಿ ಆಗಿದೆ ಅನ್ನೋದು ನಮಗೆ ಅಚ್ಚರಿಯ ವಿಚಾರ ಅದಕ್ಕಿಂತ ಹೆಚ್ಚಾಗಿ ಈ ಹಿಂದೆ ಒಬ್ಬರು ಬುದ್ಧಿಜೀವಿ ಒಬ್ಬರು ಒಂದು ವಿತಂಡವಾದವನ್ನು ಮುಂದಿಟ್ಟಿದ್ರು ಗಂಗಾ ನದಿಗೂ ಕೊಪ್ಪಳದ ಹಿರೇಹಳ್ಳದ ನೀರಿಗೂ ಏನು ವ್ಯತ್ಯಾಸ ಅಂತ ಕೇಳಿದರು ನೀವು ಗಂಗಾ ನದಿ ನೀರನ್ನು ತೀರ್ಥ ಅಂತ ಕುಡಿಯೋದಾದರೆ ಕೊಪ್ಪಳದ ಹಿರೇಹಳ್ಳದ ನೀರನ್ನು ಯಾಕೆ ಕುಡಿಬಾರದು ಅಂತ ಈ ವೆಂಕಟೇಶ್ ಅವರ ವಾದ ಕೂಡ ಅದೇ ಇದೆ ಅಂತ ಗೋವಿನ ಮಹತ್ವ ಏನು ಉಳಿದ ಪ್ರಾಣಿಗಳ ಮಹತ್ವ ಏನು ಅಂತ ಅದಕ್ಕಿಂತ ಹೆಚ್ಚಾಗಿ ಯಾಕೆ ಗೋಹತ್ಯೆ ಅಥವಾ ಪ್ರಾಣಿ ವಧೆಯನ್ನು ಕಟ್ಟುನಿಟ್ಟಾಗಿ ನೀವು ಪಾಲನೆ ಮಾಡಬೇಕು ವಧೆಯ ತಡೆ ಕಾಯ್ದೆಯನ್ನು ಅಂತಂದರೆ ಇದರಲ್ಲಿ ಒಂದು ಆಹಾರದ ಸುರಕ್ಷತೆಯ ಕಾಳಜಿಯೂ ಇದೆ ಅಂತ ನೀವು ಯಾವ ದನವನ್ನು ಕಡಿಬೋದು ಯಾವ ಕಡಿಬಾರ್ದು ಯಾವುದು ಮಾಂಸಕ್ಕೆ ಯೋಗ್ಯ ಇದಕ್ಕೊಂದು ಮಾನಿಟ್ರಿಂಗ್ ವ್ಯವಸ್ಥೆ ಇರಬೇಕಲ್ಲ ಈಗಿರುವಂಥ ವ್ಯವಸ್ಥೆಯಲ್ಲಿ ನೀವು ಮಾನಿಟ್ರ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ ದನ ಕಳುವಾಗೋದಕ್ಕೆ ಅಕ್ರಮವಾಗಿ ಸಾಗಾಟ ಮಾಡೋದಕ್ಕೆ ಅಕ್ರಮವಾಗಿ ವಧೆ ಮಾಡೋದಕ್ಕೆ ಇದಕ್ಕೆ ನೀವು ತಡೆ ಹಾಕೋದು ಬೇಡವಾಗಿದ್ದರೆ ನೀವು ಗೋಹತ್ಯೆ ನಿಷೇಧ ಕಾಯ್ದೆ ಅಲ್ಲ ಇನ್ನೊಂದು ಕಾಯ್ದೆ ತೆಗೆದುಕೊಂಡು ಬನ್ನಿ ಆಹಾರ ಸುರಕ್ಷತೆಯೂ ಇದೆ ಪ್ರಾಣಿ ವೈವಿಧ್ಯವನ್ನು ಕಾಪಾಡುವಂತಹ ಕಾಳಜಿಯೂ ಇದೆ ಅದರಿಂದ ಆಯಿತು ರೈತರಿಗೆ ಕಷ್ಟ ಆಗಿದೆ ಸರ್ಕಾರದಿಂದ ನಡೆಸಿ ನೀವು ನೀವೇನಲ್ಲ ಉಚಿತವಾಗಿ ಕೊಡ್ತೀರಲ್ಲ ಒಂದಿಷ್ಟು ಗೋಶಾಲೆನೂ ಉಚಿತವಾಗಿ ನಡೆಸಿ ರೈತರಿಗೆ ಸಾಕಕ್ಕಾಗಲ್ಲ ಅಂದರೆ ಅವರೊಂದು ಉದಾಹರಣೆಯನ್ನು ಕೊಡ್ತಾ ಇದ್ರು ನಮ್ಮಲ್ಲಿ ಒಂದು ಹಸು ಸತ್ತು ಹೋಯಿತು ಅದನ್ನು ಇಪ್ಪತ್ತೈದು ಜನ ಬಂದರೂ ಕೂಡ ಎತ್ತಕ್ಕಾಗಿಲ್ಲ ಕೊನೆಗೆ ಜೆ ಸಿ ಬಿ ತಂದು ಮಾಡಿದ್ವಿ ಅಂತ ಇದು ರೈತರ ಕಷ್ಟ ಅಂತ ನಿಮ್ಗೆ ಕಷ್ಟ ಆದರೆ ಅದನ್ನು ನೀವು ಸಾಕೋದಕ್ಕೆ ಸರ್ಕಾರದನ್ನೇ ವ್ಯವಸ್ಥೆ ಮಾಡಿ ನೀವು ಕಡಿದು ತಿನ್ನೋದಕ್ಕೋ ಅಥವಾ ಎಕ್ಸ್ಪೋರ್ಟ್ ಮಾಡೋದಕ್ಕೋ ಯಾಕೆ ಮಾಡಿಕೊಡ್ತೀರಾ ನೀವು ಯೋಚನೆ ಮಾಡಿದ್ರೆ ಇದೆಲ್ಲದಕ್ಕೂ ಪರಿಹಾರ ಇದೆ ವಿತಂಡವಾದವೇ ಆದರೆ ಅಥವಾ ಯಾರನ್ನೋ ಖುಷಿಪಡಿಸುವಂಥದ್ದೇ ನಿಮ್ಮ ಉದ್ದೇಶ ಆದರೆ ನೀವು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ ಮತ್ತು ನಿಮಗೆ ಈ ಭಾವನೆ ಈ ಉದ್ದೇಶ ಯಾವುದು ಕೂಡ ನಿಮಗೆ ಅರ್ಥವೂ ಆಗಲ್ಲ ವಿಸ್ತಾರ ನ್ಯೂಸ್ ನಿಖರ ಜನಪರ